ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೋತವರ. ಇವತ್ತು ನಿಜವಾಗಿಯೂ ಸುದಿನ. ಒಬ್ಬ ಹೆಣ್ಣುಮಗಳು, ಅದರಲ್ಲೂ ಈ ದೇಶದ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಇಂದ ಟೀಕೆ ಒಳಗಾದವಳು, ಅಷ್ಟೇ ಅಲ್ಲ ಈ ದೇಶದ ಕುಸ್ತಿಪಟುವಿಗೆ ಒಂದು ಇವತ್ತು ಕೀರ್ತಿ ತಳ್ಳಿಕೊಟ್ಟಂಥವಳು. ಇವತ್ತು ರಾತ್ರಿ 11:30 ಈ ಒಂದು ಫ್ರಾನ್ಸಲ್ಲಿ ನಡೀತಿರುವಂಥ, ಪ್ಯಾರಿಸ್ನಲ್ಲಿ ನಡೀತಿರುವಂಥ ಒಲಿಂಪಿಕ್ದಲ್ಲಿ ಒಲಿಂಪಿಕ್ ಗೋಲ್ಡ್ ಅಥವಾ ಸಿಲ್ವರ್ ಎರಡರಲ್ಲೂ ಒಂದು ನಿಶ್ಚಿತವಾಗಿ ಗೆಲ್ಲದುಕೊಂಡಂಥ ಒಬ್ಬ ಮಹಾನ್ ಮಹಿಳೆ ಬಗ್ಗೆ ಇವತ್ತು ಮಾತಾಡಬೇಕಾಗ್ಯದ. ವಿನೇಶ್ ಫೋಗಟ್, ಇವ್ರ ಮೇಲೆ ಫಿಲ್ಮು ಆಗ್ಯದ, ಸಿನಿಮಾ ಆಗ್ಯದ, ದಂಗಲ್ ಅಂತೇಳಿ ನೋಡಿರ್ಬೋದು. ಆ ವಿನೇಶ್ ಫೋಗಟ್, ಸಂಗೀತಾ ಫೋಗಟ್, ಸಾಕ್ಷಿ ಮಲಿಕ್, ಇದನ್ನು ಯಾರು ಕೇಳಲ್ಲ, ಯಾರು ನೋಡಿಲ್ಲ ಭಾರತದಲ್ಲ. ಅವರು ಹೋರಾಟದ ಕೇವಲ ಒಬ್ಬ ಆಟಗಾರದಷ್ಟೇ ಅಲ್ಲ, ಅವರು ಹೋರಾಟಗಾರರು, ಆಂದೋಲನಕಾರರು, ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂಥವ್ರು. ಅದನ್ನು ಈ ನಮ್ಮ ಹಿಂದಿನ ಮೋದಿಯವ್ರ ಸರ್ಕಾರ ಅವ್ರಿಗೆ ಬೆಂಬಲವಾಗಿ ನಿಲ್ಲದು ಹೋಗಿದ್ದರಿಂದಾಗಿ ಇವತ್ತು ಭಾಳಷ್ಟು ಪ್ರಚಾರವನ್ನು ಪ್ರಸಾರವನ್ನು ಅವ್ರು ಪಡೆದು ಬಿಟ್ಟಿದ್ದಾರೆ. ಅದರಲ್ಲೂ ಇವತ್ತು ಅವರು ಫ್ರೀ ಕ್ವಾರ್ಟರ್ ಫೈನಲ್, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಮೂರರಲ್ಲಿ ಗೆದ್ದಿದ್ದಾರೆ ಒಂದೇ ದಿನದಲ್ಲಿ. ಹೀಗಾಗಿ ಇವತ್ತು ಅವ್ರ ಬಗ್ಗೆ ಇಡೀ ದೇಶ ತುಂಬ ಆಟಗಾರರು ಮಾತಾಡಿದ್ದೆ ಎಂಥ ಮಹಾನ್ ಸಾಧನೆ, ಎಂಥ ಮಹಾನ್ ಸಾಧನೆ ಅಂತಾರೆ. ಮತ್ತು ನಿಜವಾಗಿ ಮಹಾನ್ ಸಾಧನೆ, ಇಲ್ಲಿವರೆಗೆ ಯಾವ ಹೆಣ್ಣುಮಗಳು ಕುಸ್ತಿಪಟು ಫೈನಲ್, ಒಲಿಂಪಿಕ್ ಫೈನಲ್ ತಲುಪಿಲ್ಲ. 29 ವರ್ಷದ ವಿನೇಶ ಫೋಗಟ್ ಅವರು ಕೇವಲ ಕುಸ್ತಿಪಟು ಅಲ್ಲ, ಒಬ್ಬ ಹೋರಾಟಗಾರತಿ ಅನ್ನೋದು ಅಷ್ಟು ನಮ್ಗೆ ಕಾಣಬೇಕಾಗ್ಯದ. ಸ್ತ್ರೀಯ ಒಂದು ಸಂಕೇತ, ಸ್ತ್ರೀಯತ್ವದ ಸಂಕೇತ ಇವತ್ತು ಅಲ್ಲಿ ನಿಂತಿದ್ದಾರೆ. ಇವತ್ತೇನಾದರೂ ಗೋಲ್ಡ್ ಗೆದ್ರಲ್ಲ, ಗೆದ್ದೇ ಗೆಲ್ತಾರೆ ಪ್ರತಿಯೊಬ್ಬ ಭಾರತೀಯ. ನಾವು ಇವತ್ತು ಅದನ್ನು ಅಪೇಕ್ಷೆ ಮಾಡ್ತಾ ಇದ್ವಿ, ಯಾಕಂದರೆ ಕೇವಲ ನೆನವು ಪಟುವಾಗಿ ಬಂದು ಹೋಗ್ತಾಯಿದ್ರೆ ಮದ್ಬರೆ ಅನ್ಯಾಯವಾದಾಗ ಪ್ರತಿಭಟಿಸುವಂಥ ಒಂದು ನೀತಿ ನಿಯತ್ತ, ಅದಕ್ಕಾಗಿ ತನ್ನ ಜೀವನವನ್ನು ಬಲಿ ಕೊಟ್ಟರು ಅಡ್ಡಿಲ್ಲ ಅನ್ನೋಷ್ಟು ಮಟ್ಟಿಗೆ ಹೆಣ್ಣುಮಗಳು ಹೋರಾಟ ಮಾಡಿದ್ದು ನೆನೆಸ್ಕೊಂಡಾಗ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಹೆಸರು ಯಾರು ಮರ್ತಿಲ್ಲ ಇವತ್ತಿಗೂ, ಎಲ್ಲ ನೆನ್ಬಿಟ್ಟಿದ್ದಾರೆ. ಯಾಕಂದರೆ ಈ ಮನುಷ್ಯ ಎಂ ಪಿ ಅಷ್ಟಲ್ಲ, ಕುಸ್ತಿ ಸಂಘಟನೆ ಇಲ್ಲದ ನಮ್ಮಲ್ಲೇ, ಆದರೆ ಅಧ್ಯಕ್ಷ, ಅಲ್ಲಿಯ ಕುಸ್ತಿ ಪಟುಗಳ ಜೊತೆಗೆ ಅನೇಕ ಅನೈತಿಕ ವ್ಯವಹಾರಗಳನ್ನು ಮಾಡಿದಂಥ ವ್ಯಕ್ತಿ, ಅವರು ನಿರಾನೇರವಾಗಿ ಆರೋಪ ಮಾಡಿದವರು ಇವರೆಲ್ಲ, ಸಾಕ್ಷಿ ಮಲಿಕ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ವಿನೇಶ್ ಫೋಗಟ್, ಸಂಗೀತಾ ಫೋಗಟ್, ಇವರೆಲ್ಲರೂ ಇದನ್ನು ಹೇಳಿದರು, ನೇರಾನೇರ ಆರೋಪ ಮಾಡಿದರು. ಜಂತರ್ ಮಂತ್ರದಲ್ಲಿ ನಿರಂತರ 30-35 ದಿನಗಳವರೆಗೆ ಏನಪ್ಪ ಅಂದರೆ ಒಂದು ಅಹಿಂಸಾತ್ಮಕವಾದ ಅಸಹಕಾರ ಚಳವಳಿ ಮಾಡಿದಂಗೆ ಹೋರಾಟ ಮಾಡಿದವರು. ಆದರೆ ಇದಕ್ಕೆ ನಮ್ಮ ಪ್ರಧಾನಿ ಮೋದಿಯವರು ಸ್ಪಂದಿಸಲೇ ಇಲ್ಲ, ಇವತ್ತಿಗೂ ಸ್ಪಂದಿಸಿಲ್ಲ, ಇವತ್ತು ಗೆದ್ದ ಮೇಲೆ ಸ್ಪಂದಿಸ್ತಾರೋ ಸಹಿತ ಅಷ್ಟ ಒಂದು ಏನಪ್ಪ ಅಂತಂದರೆ ಒಂದು ಎದುರು ನೋಡುವಂಥ ವಿಷಯ ಆಗಿದಂತ. ಯಾಕಂತಂದರೆ ವಿಶೇಷವಾಗಿ ಗೆದ್ದಂಥವ್ರು ಎಲ್ಲರಿಗೂ ಫೋನ್ ಹಚ್ಚುವಂಥ, ಅವ್ರಿಗೆ ಮನೆಗೆ ಆಹ್ವಾನ ಮಾಡಿ ನಾಷ್ಟ ಅಂದರೆ ಬೆಳಗಿನ ಉಪಹಾರಕ್ಕೆ ಅದು ಕರೆಯುವಂಥ ನಮ್ಮ ಪ್ರಧಾನಿ ಮೋದಿಯವರು ಈ ಸಲ ನಮ್ಮ ಫೋಗಟ್ರನ್ನು ಕರೀತಾರ, ವಿನೇಶ್ ಅವ್ರನ್ನ ಕರೀತಾರ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ. ಯಾಕಪ್ಪ ಅಂದರೆ ನಿಜವಾಗಿಯೂ ಅವರು ಸ್ಪಂದಿಸಬೇಕಾಗಿತ್ತು. ಸ್ತ್ರೀಯರಿಗಾದಂಥ ಅನ್ಯಾಯ, ಅದರಲ್ಲೂ ಕುಸ್ತಿಪಟುಗಳು, ಅದರಲ್ಲೂ ಈ ದೇಶದ ಕೀರ್ತನೆ, ಏನು ಅನೇಕ ಈ ಒಂದು ಕಾಮನ್ವೆಲ್ತ್ ಗೇಮ್ಗಳಾಗಿರ್ಬೋದು, ಆಟಗಳಾಗಿರ್ಬೋದು, ಏಷ್ಯನ್ ಕ್ರೀಡೆಗಳಾಗಿರ್ಬೋದು, ಇನ್ನುಳಿದ ಎಲ್ಲ ಕ್ರೀಡೆಗಳಾಗಿರ್ಬೋದು, ವಿಶ್ವ ಕುಸ್ತಿಗಳಾಗಿರ್ಬೋದು, ಎಲ್ಲದರಲ್ಲೂ ಭಾಗವಹಿಸಿ ಇವೆಲ್ಲ ಹೆಣ್ಮಕ್ಳು ಏನು ಹೇಳಿದ್ದೆ ನಿಮಗೆ, ನಮ್ಮ ಸಾಕ್ಷಿ ಮಲಿಕ ಜೊತೆ ಸಂಗೀತಾ ಫೋಗಟ, ಈ ವಿನೇಶ್ ಫೋಗಟ, ಮುಂದೆ ಬಜರಂಗ್ ಪುನಿಯಾ ಅನ್ನುವಂಥ ವ್ಯಕ್ತಿ, ಇವರೆಲ್ಲರೂ ಒಂದು ಈ ನಾಡಿಗೆ, ಈ ದೇಶಕ್ಕೆ ಒಳ್ಳೆಯ ಹೆಸರು ತಂದ, ನಮ್ಮ ಧ್ವಜ ಊಂಚೇ ರಹೇ ಹಮಾರ ಅನ್ನುವಂಥ ಧ್ವಜದ ಬಗ್ಗೆ ಅದನ್ನು ಎತ್ತರಕ್ಕೆ ಹೋಯ್ದಂಥ ವ್ಯಕ್ತಿಗಳು ಇವರೆಲ್ಲ. ಇಂಥವ್ರ ಬಗ್ಗೆ ಇವ್ರಿಗೆ ಆದ ಅನ್ಯಾಯವನ್ನು ನೇರಾನೇರವಾಗಿ ಜನರು ಒಯ್ದಾಗ ನಮ್ಮ ಆಡಳಿತ ವ್ಯವಸ್ಥೆ, ಅದರಲ್ಲೂ ಮುಖ್ಯವಾಗಿ ಮೋದಿಯವರು ಸ್ಪಂದಿಸದೆ ಹೋದದ್ದು ಇತಿಹಾಸದ ಒಂದು ಕಪ್ಪು ಅಕ್ಷರಗಳಲ್ಲಿ ಬರೆದಿರುವಂಥ ವಿಷಯ. ಯಾಕಪ್ಪ ಅಂತಂದರೆ ಇದು ಸಣ್ಣದಲ್ಲ, ನೇರಾನೇರವಾಗಿ ಆರೋಪ ಮಾಡ್ತಾಯಿದ್ರು ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಅವ್ರ ಮೇಲೆ. ಮತ್ತು ಅವರು ಹಂಗಿದ್ದಾರೆ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ, ಒಬ್ಬರದ್ದಲ್ಲ ಇದು. ಮತ್ತು ಅದಕ್ಕಾಗಿ ಅವರು ತನಿಖೆ ಮಾಡಿಸ್ಬೇಕಾಗಿತ್ತು, ಅದು ಅವ್ರ ಬಗ್ಗೆ ಏನಾದರೂ ಮಾತಾಡಬೇಕಾಗಿತ್ತು, ತಪ್ಪಾಗಿದ್ದರೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು, ಅದು ತಪ್ಪು ಆಗದೇ ಇದ್ದರೆ ಅದು ಮಾತು ಬೇರೆ. ಯಾಕಂದರೆ ಒಬ್ಬ ಜವಾಬ್ದಾರಿತವಾದಂಥ ಒಂದು ಈ ದೇಶದ ಒಂದು ಧ್ವಜವನ್ನು ಭಾನೆತ್ತರಕ್ಕೋದಂಥ ಈ ಮಹಿಳಾ ಮನೆಗಳ ಮಾತಿನಲ್ಲಿ ವಿಶ್ವಾಸ ಇಡಬೇಕಾಯಿತು. ಕೇವಲ ಆ ಸಂದರ್ಭದಲ್ಲಿ ನಮ್ಮ ಮೋದಿಯವರು ವೋಟ್ ಬ್ಯಾಂಕ್ ಸಲುವಾಗಿ ಅಲ್ಲೇ ಉತ್ತರ ಪ್ರದೇಶದಲ್ಲಿ ವೋಟ್ ಬ್ಯಾಂಕ್ ಹಿಂದೆ ಸರಿತದೆ, ಅವ್ರನ್ನ ದೊಡ್ಡದಾದ ಒಂದು ಅವ್ರನ್ನೆಲ್ಲ ನಾವೇನಾದರೂ ಆ್ಯಕ್ಷನ್ ತೊಗೊಂಡ್ರೆ ದೊಡ್ಡ ಪ್ರಮಾಣದ ಹೊಡೆದು ಬಿಡ್ತದೆ ನಮಗೆ ಆ ಭಾಗದಲ್ಲಿ ಎನ್ನುವಂಥದ್ದು. ಈ ನೆಪದಿಂದಾಗಿ ಅವರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ದೆ ಹೋದರು ಅಥವಾ ಮತ್ತೆ ಕಾರಣ ಒಂದೂ ಮಾತು ಇವತ್ತಿಗೂ ಮಾತನಾಡಿಲ್ಲ, ಆಡಿಲ್ಲ. ಹೀಗಾಗಿ ಇವತ್ತು ವಿನೇಶ್ ಫೋಗಟ್ ಅವರು ಫೈನಲ್ ತಲುಪಿದಂಥ ಈ ಸಂದರ್ಭದಲ್ಲಿ
ನಿಜವಾಗಿ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಕಳೆದ ಈ ಒಂದು 2023 ಏಪ್ರಿಲ್ 23 ಈ ಘಟನೆ ನಡೆದಿತ್ತು, ಸ್ಟ್ರೈಕು ಮತ್ತೇನಾಗಿತ್ತು. ಈ ಒಂದು ವರ್ಷದಲ್ಲೇ ರಿಗೇನ್ ಆಗುವಂಥದ್ದು, ಯಾಕಂದರೆ ಒಬ್ಬ ಸಾಧಕನಿಗೆ ತನ್ನ ಗುರಿಯನ್ನು ಮುಟ್ಟೋದು ಭಾಳ ದೊಡ್ಡ ಸಾಧನೆ ಮಾಡಬೇಕಾಗ್ತದೆ. ಅದರಲ್ಲೂ ಒಲಿಂಪಿಕ್ನಂಥ ಇಡೀ ಜಗತ್ತಿನ ಎಲ್ಲ ವಿಶ್ವದ ದೊಡ್ಡ ಪಟುಗಳು ತಮ್ಮ ಜೀವನವನ್ನು ಅದಕ್ಕೆ ತ್ಯಾಗ ಮಾಡಿಟ್ಟಿರ್ತಾರೆ ಅವರು. ಇದೊಂದೇ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಈ ಕ್ರೀಡಾಪಟುಗಳು ತಮ್ಮ ಇಡೀ ಆರಂಭದಿಂದ ಇವತ್ತಿನವರೆಗೂ ಅವರ ಸ್ಪರ್ಧೆ ಮಾಡೋವರೆಗೂ ತಮ್ಮ ಜೀವವನ್ನು ತಮ್ಮ ಹಾರ್ಡ್ ವರ್ಕನ್ನು ಸತತ ಮಾಡಿ ಹಂತಕ್ಕೆ ಬಂದಿರ್ತಾರೆ ಅವರು. ಆ ಹುಡುಗಾಟ ಮಾತಲ್ಲ, ಅಂಥ ಒಂದು ಸಾಹಸ ಮಾಡಿದಂತಹ ಈ ಮಕ್ಕಳಿಗೆ ನಮ್ಮ ಸರ್ಕಾರ ನಿಜವಾಗಿಯೂ ಒಂದು ನ್ಯಾಯ ಒದಗಿಸ್ಬೇಕಾಗಿತ್ತು. ಅದು ನ್ಯಾಯ ಒದಗಿಸಿಲ್ಲ ಅನ್ನೋದು ಇವತ್ತಿಗೂ ನೋವಿನ ವಿಷಯ ಆಗ್ಯದ. ಅದಿರಲಿ, ಆ ಮಾತನ್ನು ಮತ್ತೂ ಮಾತಾಡಿದ್ರಾಯಿತು. ಈಗಂಥ ಈ ಗೆದ್ದಂಥ ಈ ಸಂದರ್ಭದಲ್ಲಿ ನಾವು ಅವ್ರ ನೆನೆಯ ಜೊತೆಗೆ ಯಾವ ರೀತಿಯಾಗಿ ಗೆದ್ದರು ಅನ್ನೋದನ್ನು ಈಗಾಗಲೇ ನೀವೆಲ್ಲ ನೋಡ್ತಾಯಿದ್ದೀರಿ, ನೋಡಿದ್ದೀರಿ, ಕೇಳ್ತಾಯಿದ್ದೀರಿ, ವಿಶ್ಲೇಷಣೆ ಮಾಡ್ತಾಯಿದ್ದೀರಿ. ಫ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಆರಂಭದಲ್ಲಿನ ಈ ಜಪಾನದ ವಿಶ್ವ ಕುಸ್ತಿಪಟು ಅವರು ಅವ್ರನ್ನ ಪ್ರಥಮವಾಗಿ ಸೋಲಿಸ್ತಾರೆ. ನಿಮಗೆ ಗೊತ್ತದ, ಆ ಹೆಣ್ಣು ಮಗಳು ಈಗಾಗಲೇ 3 ಸಲ ವಿಶ್ವ ಅಥವಾ ಒಲಿಂಪಿಕ್ ಚಾಂಪಿಯನ್ಶಿಪ್ಪನ್ನು ಪಡೆದಂಥ ವಿಶ್ವ ಚಾಂಪಿಯನ್ ಪಡೆದಂಥ ಕುಸ್ತಿಪಟು ಯಾರಪ್ಪ ಅಂತಂದರೆ ಅವರು ವಿಶೇಷವಾಗಿ ಯು ಇ ಸುಸಾಕಿ, ಜಪಾನ್ದವರು, ದೊಡ್ಡ ಕುಸ್ತಿಪಟು, ಹೋರಾಟಗಾರ. ಅವರು ಅವ್ರನ್ನ ಗೆದ್ದು ಇವತ್ತು ಕ್ವಾರ್ಟರ್ ಫೈನಲ್ಗೆ ಬಂದರು. ಕ್ವಾರ್ಟರ್ ಫೈನಲ್ದಲ್ಲೂ ಸಾಮಾನ್ಯ ಅಭ್ಯರ್ಥಿ ಇರಲಿಲ್ಲ, ಅಲ್ಲೂ ಸಹಿತ ಹೋರಾಟ. ಯಾಕಪ್ಪ ಅಂದರೆ ಹೋರಾಟದ ಮನೋವೃತ್ತಿಯ ನಮ್ಮ ಈ ವಿನೇಶ್ ಅವರು ತಮ್ಮ ಈ ಒಂದು ಉಕ್ರೇನದ ಅದರಲ್ಲೂ ಒಕ್ಸಾನಾ ಲಿವಾಚ್ ಉಕ್ರೇನದ ಹೆಣ್ಮಗಳ ಇವಳನ್ನು ಸೋಲಿಸ್ತಾಳೆ ಕ್ವಾರ್ಟರ್ ಫೈನಲ್ದಲ್ಲ. ಮುಂದೆ ಸೆಮಿಫೈನಲ್ಗೆ ಬಂದಾಗ ಒಂದೇ ದಿನ ನಡೀತದೆ ಅದು. ಯಾಕಂದರೆ ಭಾಳ ಹೊತ್ತಿನ ಸಮಯ ಇಲ್ಲ, ಕ್ರಿಕೆಟದಾಗ ಮುಂಜಾನೆದ ಆರಂಭ ಆಗಿ ಸಾಯಂಕಾಲ ತನಕ ಆಡುವಂಥದ್ದಲ್ಲ, 3ನೇ ಭಾಗ ನಡೀತದೆ ಸೆಮಿಫೈನಲ್ದಲ್ಲ. ಅದರಲ್ಲೂ ಮುಖ್ಯವಾಗಿ ಕ್ಯೂಬಾದ ಈ ಒಂದು ಹುಡುಗಿಯನ್ನು ಕ್ಯೂಬಾದ ವಿಶೇಷವಾಗಿ ಹೆಣ್ಮಗಳು ಯಾರಪ್ಪ ಅಂತಂದ್ರೆ ಕ್ಯೂಬಾದ ಯುಸೇ ನೈಲಿಸ್ ಗುಡ್ಮನ್ ಅವರನ್ನು ಸೋಲಿಸ್ತಾರೆ. ಈ ಒಂದು ಕ್ಯೂಬಾದ ಹೆಣ್ಣು ಮಗಳು ಇವರು ಸಹಿತ ವಿಶ್ವ ಚಾಂಪಿಯನ್ ಆಗುವಂಥ ಕನಸು ಕಂಡಂಥವ್ರು, ಅಂಥವ್ರನ್ನ ಸೋಲಿಸ್ ಇವತ್ತು ಫೈನಲ್ ಬಂದಿದ್ದಾರೆ. ಈ ಫೈನಲ್ದಲ್ಲಿಯೂ ಸಹಿತ ಸಾಮಾನ್ಯ ಸ್ಪರ್ಧಿ ಇಲ್ಲ, ಅಲ್ಲಿ ಅಮೇರಿಕಾದ ಒಬ್ಬ ಸ್ಪರ್ಧಿ ಸಾಗಾ ಹಿಂಡನ್ ಅನ್ನುವಂಥ ಹೆಣ್ಮಗಳು, ಅವಳಿಗೆ ಇವಳಿಗೆ ಫೈನಲ್ದಲ್ಲ ಅದು. ಯಾರು ಗೆದ್ದರು? ಬಂಗಾರ ಅವ್ರಿಗೆ, ಗೋಲ್ಡ್ ಅವರಿಗೆ. ಅದೇ ಕಾಲಕ್ಕೆ ನಮಗೆ ಇವತ್ತು ವಿನೇಶ್ ಪೊಗಟ್ ಅವರು ಗೆಲ್ಲೋದು ಭಾಳ ಅವಶ್ಯ. ಯಾಕಂದ್ರೆ ಮೊದಲನೇದಾಗೆ ಅವಳು ನಮ್ಮ ಭಾರತೀಯರು, ನಮ್ಮವ್ರು ಗೆಲ್ಲಲಿ ಅನ್ನೋದು ಯಾರಿಗಾದರೂ ಅಪೇಕ್ಷೆ. ಎರಡನೇದಾಗೆ ಇವತ್ತು ಅವ್ರು ಮಾತನಾಡದ ಉತ್ತರ ಕೊಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಇವ್ರ ಮೇಲೆ ಅಂತ ಅನ್ಯಾಯಕ್ಕೆ, ಇವ್ರ ಮೇಲೆ ಅಂತ ದೌರ್ಜನ್ಯಕ್ಕೆ, ಅವೆಲ್ಲ ಪೊಟೇಜಸ್ ನೋಡಿದರೆ ನಿಮ್ಗೆ ಗೊತ್ತಾಗಿ ಆಗ್ತದೆ ಯಾವ ರೀತಿಯಾಗಿ ಒಂದು ಕಳೆದ ವರ್ಷದಲ್ಲಿ ನಡೆದಂಥ ಒಂದು ಹೋರಾಟ ಅಂದರೆ ನೆಲದಾಗ ಯಾರಿಗಾದರೂ ಮೈ ಒಂದೇನಪ್ಪ ಅಂದರೆ ಇದು ಖುದ್ದು ಹೋಗಿಬಿಡುತ್ತದೆ, ಏನಪ್ಪ ಇದು ಎಂಥ ವ್ಯವಸ್ಥೆ ಇದು ಅಂತೇಳಿ. ಸ್ವತಃ ತಮಗಾದಂಥ ಅನ್ಯಾಯವನ್ನು ಸ್ಪಷ್ಟವಾಗಿ ಜನರ ಮುಂದೆ ಹೇಳುವಂಥ ಮಟ್ಟಕ್ಕೆ ಬಂದಂತ ಹೇಳಿದರು ಸಹಿತ ಸರ್ಕಾರ ಅದನ್ನು ಕಿವಿಗೊಂಡಿಲ್ಲ, ಅದರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ ಅನ್ನೋದು ಇವತ್ತಿಗೂ ಪ್ರತಿಯೊಬ್ಬ ಭಾರತೀಯನಿಗೂ ಕ್ರೀಡಾಪ್ರೇಮಿಗೂ ನೋವಿನ ವಿಷಯ ಆಗ್ಯದ. ಹೀಗಾಗಿ ಇಡೀ ದೇಶ ತುಂಬ ಇವತ್ತು ನಮ್ಮ ಮೋದಿ ಅವರನ್ನು ಮತ್ತು ಅಂದಿನ ಈ ಬ್ರಿಜ್ ಭೂಷಣ್ ಶರಣ್ ಶಂಕರ್ ಟೀಕಾ ಮಾಡಿದವ್ರು ಯಾರೂ ಇಲ್ಲ. ಈಗಾಗಲೇ ನಮ್ಮ ಅಪೋಸಿಷನ್ ಲೀಡರ್ ಅಂತ ರಾಹುಲ್ ಗಾಂಧಿ ಅವರಂತೆ ಸ್ಪಷ್ಟವಾಗಿ ಈ ಹೆಣ್ಣುಮಗಳಿಗೆ ವಿನೇಶ್ ಅವರಿಗೆ ಒಂದು ಸ್ವಾಗತ ಕೋರ ಜೊತೆಗೆ ಇನ್ನು ಮುಂದಿನ ಗೆಲ್ಲಿ ಗೋಲ್ಡ್ ಅನ್ನುವಂಥದ್ದು ಜೊತೆಗೆ ಅವ್ರಿಗೆ ಆದ ಅನ್ಯಾಯಕ್ಕೆ ಒಂದು ರೀತಿ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದ ಅನೇಕ ಲೀಡರ್ಗಳು ಸಹಿತ ಮತ್ತು ಜನಸಾಮಾನ್ಯರಂತೆ ಈ ವಿನೇಶ್ ಪೊಗಟ್ರ ಗೆಲುವನ್ನು ಭಾಳ ಸ್ವಾಗತ ಮಾಡ್ತಾ ಇದ್ದಾರೆ. ಇದು ಗೆಲ್ಲಿ, ಈ ಗೋಲ್ಡ್ ಗೆದ್ದ, ಇನ್ನೂ ಸ್ವಲ್ಪ ಈ ನಿಮ್ಮೆಲ್ಲ ಅಂತ ಅನ್ಯಾಯ ಉತ್ತರ ಕೊಡಲಿ ಅನ್ನುವಂಥ ಅಭಿಪ್ರಾಯ ನಾಡಿನ ತುಂಬ, ದೇಶ ತುಂಬ ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ವಿನೇಶ್ ಪೊಗಟ್ ಇವತ್ತು ಕೇವಲ ಟೀಕೆ ಮಾಡ್ತಾ ಕೊಡಲಾರ್ದ ಅದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಸದಾ ಒಂದು ಹೋರಾಟ ಮಾಡಿ 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 ಇವತ್ತು ತಮ್ಮ ಶರೀರವನ್ನು ಒಂದು ಗಟ್ಟಿಗಳಿಸಿಕೊಂಡ ಇವತ್ತು ಒಂದು ಏನಪ್ಪ ಹಂತಕ್ಕೆ ಬಂದಿದ್ದಾರೆ. ಇದು ನಿಜವಾಗಿಯೂ ಏನಪ್ಪ ಅಂದರೆ ನಾವು ಅಂತೀವಲ್ಲ, ಏ ಪವಾಡ್ ನಡೀತೈತ್ರಿ ಅಂತ, ಇದು ಪವಾಡ್ ಅಂತ. ಪವಾಡ್ ಅಂದರೆ ಅಗಣಿತ ಘಟನೆ ಘಟಿಸಿ ಹೋಗಿಬಿಡುವಂಥದ್ದು, ಇದು ಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲಪ್ಪ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ಈ ಹಿಂದಿನ ಎರಡು ಒಲಿಂಪಿಕ್ಗಳಲ್ಲೂ ಅಂತ ಹೇಳಿಕೊಳ್ಳುವಂಥ ವಿನೇಶ್ ಪೊಗಟ್ ಅವರು ಸಾಧ್ಯ ಮಾಡಿರಲಿಲ್ಲ. ಹೀಗಾಗಿ ಅವ್ರ ಬಗ್ಗೆ ಇದು ಬ್ರಿಜ್ ಭೂಷಣ್ ಚಾಲೆಂಜಿಂಗ್ ಅಂತ ಒಬ್ಬ ಕನಿಷ್ಠ ವ್ಯಕ್ತಿಗಳು ಅವ್ರ ಬಗ್ಗೆ ಶಬ್ದಗಳ ಸಹಿತ ಬಳಸೋದು ಭಾಳ ಕಷ್ಟ ಆಗ್ತದೆ, ಅಷ್ಟು ಕನಿಷ್ಠ. ಪಾಪ ಸಾಕಷ್ಟು ಮಾತು, ಅದು ಕುಂಟು ಕುದುರೆ ಮತ್ತೇನೋ ಏನೇನೇನು ಭಾಳಷ್ಟು ಮಾತಾಡಿದರು ಇವರೆಲ್ಲ, ಅವ್ರ ಬಗ್ಗೆ ಆರೋಪ ಮಾಡಿದರು. ಮತ್ತು ಜೊತೆಗೆ ಅವ್ರನ್ನ ಬಗ್ಗಿಸ್ಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದರು. ಆವತ್ತಿನ
ಕ್ರೀಡಾ ಮಿನಿಸ್ಟರ್ ಅನುರಾಗ್ ಠಾಕೂರ್ ಸಹಿತ ನಿಮ್ಗೆ ನ್ಯಾಯ ಒದಗಿಸು ಅಂತೇಳಿ ಕೊನೆವರೆಗೂ ಒದಗಿಸ್ಕೊಳ್ಳಿಲ್ಲ ಅನ್ನೋದು ನಮ್ಮೆಲ್ಲ ಕಣ್ಮುಂದದ ಇನ್ನೂ ನಮ್ಮ ಕಣ್ಮುಂದದ ಹರಿದಾಡೋಂಗೆ ಕಾಣ್ತಾ ಇದೆ. ಅಂದ್ರೆ ಈ ಬ್ರಿಜ್ ಬಿಷನ್ ಶರಣ್ ಸಿಂಗ್ ಅವನ ಜೊತೆಗಾರರು ಈ ನಮ್ಮ ಒಂದು 5-6 ಜನ ಏನು ಹೋರಾಟಗಾರರಿದ್ದರು ಈ ಪಟುಗಳು ಕುಸ್ತಿ ಪಟುಗಳು ಇದ್ರ ಬಗ್ಗೆ ಎಷ್ಟು ಸಣ್ಣದಾಗಿ ಮಾತಾಡಿದಾರೆ ಅಂದರೆ ಅವುಗಳನ್ನೆಲ್ಲ ನಿಮ್ಮ ಮುಂದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸಣ್ಣದಾಗಿ ಮಾತಾಡಿದಾರೆ. ಇದೇ ಕಾಲಕ್ಕೆ ತಮ್ಮ ಮನೆಗೆ ಅವರು ಒಲಿಂಪಿಕ್ ಅಲ್ಲದ ಬೇರೆ ಬೇರೆ ಕಾಮನ್ವೆಲ್ತೋ ಏಷ್ಯನ್ ಗೇಮ್ಸೋ ಇನ್ನುಳಿದ್ರಲ್ಲಿ ಗೆದ್ದಾಗ ತಮ್ಮ ಮನೆಗೆ ಕರೆಸ್ಕೊಂಡು ಸ್ವಾಗತ ಮಾಡಿ ಪ್ರೀತಿ ತೋರಿಸಿ ಫೋನ್ನಿಂದ ನಿಮ್ಮ ಸಾಧನೆ ನಮ್ಗೆ ಹೆಮ್ಮೆ ಆಗಿದೆ ಅನಿಸುವಂಥ ಮೋದಿಯವರು ನಿಜವಾಗಿಯೂ ಅವರು ಸಹಿತ ತಲೆ ತಗ್ಗಿಸುವಂಥ ಕೆಲಸ ಆಗಿಬಿಟ್ಟದ. ಯಾಕಂದರೆ ಯಾರು ಅನ್ಯಾಯ ಆಗಿರೋದು ಬಂದಿದ್ದರು ತಮಗೆ ಅನ್ಯಾಯಕ್ಕೆ ನ್ಯಾಯ ಶಕ್ತಿ ಅಂತ ತಿಳ್ಕೊಂಡಿದ್ರು ಮತ್ತು ಎಲ್ಲರೂ ಹಾಗೆ ತಿಳಿದ್ರು. ಸಾಕ್ಷಿ ಮಲ್ಲಿಕ್ ಅವರಾಗಿರ್ಬೋದು, ವಿನೇಶ್ ಪೊಗಟ್ ಆಗಿರ್ಬೋದು, ಸಂಗೀತಾ ಪೊಗಟ್ ಅವರಾಗಿರ್ಬೋದು, ಮತ್ತು ನಮ್ಮ ಬಸರಂಗ್ ಪುನಿಯಾ ಅವರಾಗಿರ್ಬೋದು, ಇವರೆಲ್ಲರೂ ಏನು ತಿಳ್ಕೊಂಡಿದ್ರಪ್ಪ ಅಂದ್ರೆ ನಮ್ಗೆ ನಮ್ಮ ಮೋದಿ ಅವರಿಂದ ನ್ಯಾಯ ಶಕ್ತಿ ಅದ. ಯಾಕಪ್ಪ ಅಂದ್ರೆ ಮೋದಿ ಅವರು ಯಾವಾಗಲೂ ಭೇಟಿ ಪಡಾವೋ ಭೇಟಿ ಬಚಾವೋ ಅನ್ನುವಂಥ ಸ್ಲೋಗನ್ ಹಾಕಿ ಹೆಣ್ಮಕ್ಳು ಎದ್ದು ನಿಲ್ಲಬೇಕು ಅನ್ನುವಂಥ ಮಾತನ್ನು ಮಾತಾಡಿದ್ರಿಂದಾಗಿ ಅದಕ್ಕೆ ಪೆನ್ ಹಚ್ಚಿದ್ರಿಂದ ಜನ ಇವ್ರ ಬಗ್ಗೆ ಭಾಳಷ್ಟು ವಿಶ್ವಾಸ ಇಟ್ಟಿದ್ರು. ಇಲ್ಲಪ್ಪ ಇವ್ರು ನಿಶ್ಚಿತವಾಗಿಯೂ ಒಂದು ನ್ಯಾಯ ವಿಧಿಸ್ಕೊಡ್ತಾ ಇದ್ದಾರೆ. ಓಪನ್ ಆಗಿ ತಮಗಾದಂಥ ಅನ್ಯಾಯಗಳನ್ನು ಈ ಕುಸ್ತಿ ಪಡುಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಇವ್ರು ನ್ಯಾಯ ಸಿಗ್ಬೋದು ಅಂತ ಎಲ್ಲರೂ ನಿರೀಕ್ಷೆ ಅಪೇಕ್ಷೆ ಮಾಡಿದರು. ಅವ್ರು ಹಿಂದೂ ಅಷ್ಟು ಸಿಕ್ಕಿಲ್ಲ. ಇವತ್ತು ವಿನೇಶ್ ಪೊಗಟ್ ಅವರು ಗೆಲ್ಲುವ ಮೂಲಕ, ಅದರಲ್ಲೂ ಗೋಲ್ಡ್ ಗೆಲ್ಲುವ ಮೂಲಕ ಈ ಒಂದು ಕುಂಟು ಕುದುರೆನೋ ಎಂಥ ಕುದುರೆನೋ ಅಂತ ಮಾತು ಇವತ್ತು ಈ ಬ್ರಿಜ್ ಭೂಷಣ್ ಶರಣ್ ಸಿಂಗರ್ ಅಂತ ಉತ್ತರ ಕೊಡಬೇಕಾಗಿದೆ. ಇದು ಅನಿವಾರ್ಯ ಅನ್ನೋದು. ಮತ್ತು ಬ್ರಿಜ್ ಭೂಷಣ್ ಶರಣ್ ಸಿಂಗರ್ ಅಂತ ಇವತ್ತೇನಪ್ಪ ಅಂತಂದ್ರೆ ಜನರ ಬಗ್ಗೆ ನಮ್ಮ ಆಡಳಿತ ವ್ಯವಸ್ಥೆ ಎಚ್ಚರಗೊಳ್ಬೇಕಾಗಿದೆ. ಯಾಕಂದರೆ ಆವತ್ತಿನ ದಿನಗಳನ್ನ ನೆನಪಿಸ್ಕೊಳ್ರಿ. ಆವತ್ತು ಅವ್ರನ್ನ ಯಾವ ರೀತಿಯಾಗಿ ಆ ಜಂತ್ರ ಮಂತ್ರ ದೇವಸು ಪ್ರಯತ್ನ ಮಾಡಿದರು, ಮತ್ತು ಅದರ ಮೇಲೆ ನೀರು ಗೊಜ್ಜುವಂಥ ಪ್ರಯತ್ನ ಮಾಡಿದರು, ಎಳ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದರು. ಅಷ್ಟಕ್ಕೆ ನಿಂತಿಲ್ಲ ಅದು ಹೋರಾಟ. ಹೊಸ ಒಂದು ನಮ್ಮ ಏನು ರಚನೆ ಆಗಿತ್ತು ಪಾರ್ಲಿಮೆಂಟು, ಪಾರ್ಲಿಮೆಂಟ್ ಮುಂದೆ ಸಹಿತ ಅವ್ರ ಬಡ್ಡಿಗಿಂದ ಬಿಡಿಯುವಂಥದ್ದು ಅಥವಾ ಎಳೆದುಕೊಂಡು ಹೋಗುವಂಥ ಘಟನೆಗಳೆಲ್ಲ ಆಗಿ ಹೋಗಿದ್ದಾವೆ. ಅವತ್ತು ಅದನ್ನೆಲ್ಲ ನೆನೆಸಿಕೊಂಡ್ರೆ ಇವತ್ತು ಇವತ್ತು ನಮ್ಮ ವಿನೇಶ್ ಪೊಗಟ್ ಅವರು ಅವರಿಗೆಲ್ಲ ಮಾತನಾಡೋದನ್ನು ಇವತ್ತು ಉತ್ತರ ಕೊಟ್ಟರು ಅನ್ನೋದು ಒಂದು ಸಮಾಧಾನ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಇವೆಲ್ಲ ಆಟಗಾರರು ಹೆಚ್ಚು ಕಡಿಮೆ ಇವ್ರ 3-4 ದಿನ ತಮ್ಮ ಪದಕಗಳನ್ನು ತಮ್ಮ ಗೆದ್ದಂಥ ಪದಕಗಳ ಜೊತೆಗೆ ತಮ್ಮ ಸರ್ಟಿಫಿಕೇಟ್ಸ್ಗಳನ್ನು ಸಹಿತ ಆ ಗಂಗಾನದಲ್ಲಿ ಬಿಟ್ಟು ಬರಬೇಕು ಅನ್ನೋಷ್ಟು ಮಟ್ಟಿಗೆ ಮನಸ್ಸು ಮಾಡಿದ್ರು ಅನ್ನೋದು ಇವತ್ತಿಗೂ ಇನ್ನೂ ಹಸಿ ಹಸಿಯಾಗಿ ನೆನಪು ಉಳಿದಿದ್ದಾವಂಥವು. ಯಾಕಂದರೆ ನಮಗೆಲ್ಲ ಕಿಮ್ಮತ್ತ ಈ ದೇಶದಲ್ಲ, ಇನ್ನು ಉಳಿದವ್ರಿಗೆ ಏನಪ್ಪ ನಮ್ಮ ಮಕ್ಕಳಿಗೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಅವ್ರು ನೋವುಗಳಾಗಿದ್ದಾವೆ. ಆ ನೋವುಗಳನ್ನ ಅವರು ತೋಡಿಕೊಂಡಿದ್ದಾರೆ. ಅವತ್ತು ಅವ್ರ ಅಳುವಿನ ಮುಖಗಳನ್ನ ಅಳುವನ್ನು ಅವ್ರನ್ನ ಎತ್ತಿ ಒಳಗೆ ಹಾಕುವಂಥದ್ದು ಮಾಡುವಂಥದ್ದು ಅವ್ರ ಮೇಲೆ ನಡೆದ ದೌರ್ಜನ್ಯವನ್ನು ನೆನಪಿಸ್ಕೊಂಡಾಗ ವಿನೇಶ್ ಪೊಗಟ್ ಅವರು ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ ಕೊಡುವಂಥದ್ದು ಯಾವುದೇ ರೀತಿಯಿಂದಾಗಲಿ ನಮಗಿವ ಸಂತೋಷದ. ಅವ್ರು ಸಿಲ್ವರ್ ಗೆದ್ದರೂ ಸಂತೋಷದ, ಗೋಲ್ಡ್ ಗೆದ್ದರಂತೆ ಮಹಾನ್ ಸಂತೋಷದ. ಅದಕ್ಕಾಗಿ ಇವತ್ತು ಇಡೀ ಈ ದೇಶದ ಜನ ವಿನೇಶ್ ಪೊಗಟ್ ಅವ್ರ ಜೊತೆಗೆ ಇವತ್ತು ಕಾಣಿಸ್ಕೊಳ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ, ಅದ್ರ ಹಾದಿ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ವಿನೇಶ್ ಪೊಗಟ್ ಅವ್ರು ಗೆಲ್ಲಲಿ ಗೆಲ್ಲಲಿ ಅಂತೇಳಿ ಜಪ ಮಾಡ್ತಾ ಇದ್ದಾರೆ ದೇಶ ತುಂಬ ಜನ. ಯಾಕಂದರೆ ಅಂಥ ವ್ಯಕ್ತಿತ್ವವನ್ನು ಇವರು ಪಡೆದು ತಮ್ಮ ಆಂದೋಲನಕಾರಿ ನೀತಿಯಿಂದ ಅಥವಾ ಪ್ರತಿದಾಳಿಯಿಂದ ಈ ರಾಜಕೀಯ ವ್ಯವಸ್ಥೆ ಎಷ್ಟು ದುಷ್ಟಪ್ಪ ಅನ್ನುವಂಥದ್ದು, ಎಷ್ಟು ಕನಿಷ್ಠಪ್ಪ ಅನ್ನುವಂಥದ್ದು. ಯಾಕಂದರೆ ಕೇವಲ ಮತದ ಸಲುವಾಗಿ ಓಟಿನ ಸಲುವಾಗಿ ಏನು ಬೇಕಾದರೂ ಮಾಡುವಂಥದ್ದು ಅಂಥದ್ದು ತಾನು ಅಧಿಕಾರದ ಉಳಿಯೋ ಸಲುವಾಗಿ ಯಾರೇ ಇರಲಿ ಇವತ್ತು ಇವತ್ತೇನೋ ವಿರೋಧ ಪಕ್ಷಗಳಿದ್ದಾರೆ, ರಾಹುಲ್ ಗಾಂಧಿ ಅವ್ರು ಮಾತಾಡ್ತಿರ್ಬೋದು, ಮತ್ತೊಬ್ಬರು ಮಾತಾಡ್ತಿರ್ಬೋದು, ಆ ಮಾತು ಬೇರೆ. ಆದರೆ ಇದನ್ನು ಮೀರಿ ಬಂದಿರ್ತದೆ ಅವರು ಈ ಸಂದರ್ಭದಲ್ಲಿ ಹೊಗಳೋದು ಮುಖ್ಯ ಅಲ್ಲ, ಅವ್ರ ಕಷ್ಟ ಸಮಯದಲ್ಲಿ ನಾವೆಲ್ಲ ನಿಲ್ಲಬೇಕಾಗ್ತದೆ. ಆ ನೆಲೆಯಲ್ಲಿ ಅವತ್ತು ಪ್ರಿಯಾಂಕಾ ಗಾಂಧಿ ಅವ್ರ ಸಹಿತ ಹೋಗಿ ಮಾತಾಡಿದರು, ಅವ್ರ ಸಹಿತ ಹೋಗ್ಲಿಕ್ಕೆ ಬಿಟ್ಟಿರಲಿಲ್ಲ. ರಾಜಕೀಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರ ಹತ್ರ ಟೀಕಾ ಮಾಡಿದ್ರು ಅವತ್ತು, ಇವ್ರ ಸಹಿತ ಜನಮಾನಸದಲ್ಲಿ ಇನ್ನೂ ಉಳಿದಿದ್ದಾವೆ. ಅದನ್ನೆಲ್ಲ ನೋಡಿದಾಗ ಸಮಥಿಂಗ್ ಇಸ್ ಬೆಟರ್ ದನ್ ಕಾಂಗ್ರೆಸ್ ಬಿ ಜೆ ಪಿಗಿಂತಲೂ ಅಂತ ಹೇಳಬೇಕಾಗಿದೆ. ಯಾಕಂತಂದರೆ ಅಟ್ಲೀಸ್ಟ್ ಇದಕ್ಕೆ ಸ್ಪಂದಿಸಿ ಒಂದು ನ್ಯಾಯ ತನಿಖೆಗೋ ಮತ್ತೆ ಅದಕ್ಕೂ ಹಾಕಬೇಕಾಗಿತ್ತದ್ರು. ಆ ತನಿಖಾ ವಿರೋಧ ಬಂದಂತಾದರೂ ಇದನ್ನು ಆ್ಯಕ್ಷನ್ ತಗೋಬೇಕಾಗಿತ್ತು. ಆವತ್ತಿನ ಮೋದಿ ಸರ್ಕಾರ ಅದನ್ನೂ ಮಾಡಲಿಲ್ಲ, ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತು ಇವತ್ತು ಸಹ ಈ ಬ್ರಿಜ್ ಭೂಷಣ್ ಶರಣ್ ಸಿಂಗರ್ ಅಂಥವ್ರು ಅವ್ರ ಜೊತೆಗಾರರು ಇವತ್ತು ಇವರು ಟೀಕಾ ಮಾಡೋದು ನಿಲ್ಲಿಸಿಲ್ಲ, ಇವರಿಂದ ನಾವು ಹಾಳಾದೀವಿ ಅಂತೇಳಿ. ಬಟ್ ಅವ್ರು ಮಾಡಿದ ಒಂದು ಹೊರಸು ನೇಚರ್ದಿಂದಾಗಿ ಇವ್ರ ಬದುಕು ಎಷ್ಟು ನೋವಾಗೈತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಇವತ್ತಿಗೂ ಪಾಶ್ಚಾತ್ತಾಪ ಇಲ್ಲ ಅನ್ನೋದನ್ನು ನಾವು ಅವ್ರನ್ನ ಗಮನಿಸಿದಾಗ ಅರ್ಥ ಆಗ್ತದೆ. ಜೊತೆಗೆ ಮೋದಿ ಅವ್ರ ಸಹಿತ ಟಿಲ್ಟ್ ಹೊಡೆ ಏನಪ್ಪ ಅಂತಂದ್ರೆ ಯಾವ ರೀತಿಯಾಗಿ ಈ ಒಂದು ಮಕ್ಕಳ ಜೊತೆ ವ್ಯವಹಾರ ಮಾಡಬೇಕಾಗಿತ್ತು ಮಾಡಿಲ್ಲ ಅನ್ನುವಂಥದ್ದು. ಅದಕ್ಕಾಗಿ ಇವತ್ತು ಎಲ್ಲರೂ ಮೋದಿಯವರು ಇವತ್ತೇನಾದರೂ ಯಾವುದೇ ಗೆಲ್ಲಿ, ಇವತ್ತು ಸಿಲ್ವರ್ ಗೆಲ್ಲಿ ಬಟ್ ಗೋಲ್ಡ್ ಗೆಲ್ಲಿ, ಗೋಲ್ಡ್ ಗೆದ್ದರೆ ಇನ್ನೂ ಸಂತೋಷ ಪಡೋ ವಿಷಯ. ಸಪೋಸ್ ಇವತ್ತು ರಾತ್ರಿ 11:00 ಅಥವಾ ರಾತ್ರಿ 12 ಗಂಟೆಗೆ ಗೆದ್ರ ಅನ್ನೋದ್ರು ಗೆಲ್ತಾರ ಅನ್ನೋ ಅಂದಾಗ ನಮ್ಮ ಮೋದಿಯವರು ಅವರಿಗೆ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾರಾ ಅಥವಾ ಇಲ್ವಾ? ಯಾಕಂದರೆ ಇವತ್ತು ಭಾಳಷ್ಟು ಅವರ ಬಗ್ಗೆ
ಅನ್ಯಾಯ ಮೀಡಿಯಾದಾಗ ಹೋಗ್ಬಿಟ್ಟದು. ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾದ ವಿಷಯ ಏನಪ್ಪ ಅಂದರೆ, ಆ ಸಂದರ್ಭದಲ್ಲಿ ನಮ್ಮ ಗೋಧಿ ಮೀಡಿಯಾ ಆದರೂ ಸಹಿತ ಎಷ್ಟರ ಮಟ್ಟಿಗೆ ಜನರಿಗೆ ಹೋಗಿ ಮುಟ್ಟಿಸಬೇಕಾಗಿತ್ತು ಈ ವಿಷಯವನ್ನು, ಅದು ಮಾಡಲಿಲ್ಲ ಅನ್ನೋ ಸಹಿತ ಅಷ್ಟೇ ನೋವಿನ ವಿಷಯ, ಅದಕ್ಕೆ ಪ್ರಚಾರ ಕೊಡಲಿಲ್ಲ ಅನ್ನೋ ಸಹಿತ ಅಷ್ಟೇ ನೋವಿನ ವಿಷಯ. ಕೇವಲ ಈ ಕುಸ್ತಿ ಪ್ರಕಾರ ದೋಷಗಳನ್ನ ಹೆಚ್ಚು ಹೇಳಿದ್ರು ವಿನಃ, ತೋರಿಸೋ ಪ್ರಯತ್ನ ಮಾಡಿದ್ರು ವಿನಃ, ಈ ಒಂದು ಹೆಣ್ಣುಮಕ್ಕಳಿಗೆ ಈ ಒಂದು ನ್ಯಾಯ ಒದಗಿಸುವಲ್ಲಿ ನಮ್ಮ ಗೋಧಿ ಮೀಡಿಯಾದ ಸಹಿತ ಸೋದಿತು ಅನ್ನೋದಷ್ಟೇ ಒಂದು ಐತಿಹಾಸಿಕ ಸತ್ಯ ಇರಲಿ. ನಾವು ಇವೆಲ್ಲ ಯಾಕೆ ಇವತ್ತು ನೆನೆಸ್ಬೇಕಾಯ್ತಪ್ಪ ಅಂತಂದ್ರೆ, ಸಿಂಪಲ್ ಮತ್ತೇನಿಲ್ಲ, ಯಾವಾಗಲೂ ಈ ಇಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ, ಇಂತಹ ಒಂದು ಮೆರಿಟ್ ಇದ್ದಂತಹ ಮೆರಿಟ್ ಅನ್ನೋಕ್ಕಿಂತಲೂ ಪ್ರಾಮಾಣಿಕವಾಗಿ ದುಡ್ಡು ಸಂಪಾದನೆ ಮಾಡಿ ಅಂತದ್ದು, ಅದೆಲ್ಲೂ ಹೋಗಿ ಕಳ್ಳತನ ಮಾಡಿ ಮತ್ತೆ ಮಾಡಿ ತರುವಂಥವಲ್ಲ ಇಂಥವಲ್ಲ ಸಾಧನೆಗಳು ಅಪರೂಪಕ್ಕೆ ನಡೀತಾ ಇರ್ತಾವ. 150 ವರ್ಷಕ್ಕೋ 100 ವರ್ಷಕ್ಕೋ ನೋಡ್ರಿ, ಫಸ್ಟ್ ಟೈಮ್ ಭಾರತದ ಒಬ್ಬ ಮಹಿಳೆ ಫೈನಲ್ಗೆ ಹೋಗ್ತಾ ಇದ್ದಾರೆ ಅಂದರೆ, ಇಲ್ಲಿವರೆಗೆ ಆದಂಥ ಯಾವುದೇ ಒಲಿಂಪಿಕ್ ಸ್ಪರ್ಧೆಯಲ್ಲೇ ನಮ್ಮ ಹೆಣ್ಣುಮಕ್ಕಳು ಆ ಕುಸ್ತಿಯ ಒಂದು ಏನು ಫೈನಲ್ ಬಂದಿಲ್ಲ ಅನ್ನೋ ಸಹಿತ ಇಲ್ಲಿ ಅವ್ನು ನೆನಪಿಸ್ಕೋಬೇಕಾಗಿದೆ. ಯಾಕಂದರೆ ನಾವು ಇಲ್ಲೇ ಇಂಡ್ಯಾದಲ್ಲೋ ಅಥವಾ ಕರ್ನಾಟಕದಲ್ಲೋ ಇಲ್ಲೆಲ್ಲೋ ಇಲ್ಲಿ ಗೆಲ್ಲೋದಕ್ಕೆ ಗೆದ್ದಕ್ಕೆ ಎಷ್ಟು ಸಂತೋಷ ಪಡ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ವಿಶ್ವದ ಘಟಾನುಘಟಿಗಳೆಲ್ಲ ಬಂದಲ್ಲ, ನಮ್ಮ ವಿನೇಶ್ ಅವರು ಇವತ್ತು ಫೈನಲ್ಗೆ ಬಂದಿದ್ದಾರೆ, ಮತ್ತು ಇವತ್ತು ನಿಶ್ಚಿತವಾಗಿಯೂ ನಮ್ಮ ತಿರಂಗ ಝಂಡ ನಿಶ್ಚಿತವಾಗಿ ಹಾರಿಸ್ತಾರೆ. ಅದಕ್ಕೆ ನಾವು ಇವತ್ತೆಲ್ಲ ದಾರಿ ನೋಡ್ತಾ ಇದ್ವಿ, ಜೊತೆಗೆ ನಾವು ಮೋದಿಜಿಯವರು ಸಹಿತ ಹಾದಿ ನೋಡ್ತಾ ಇದ್ವಿ. ಮೋದಿಯವರು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವರ್ತಿಸ್ತಾರೆ ಅಂತ ನಿಜವಾಗಿ ಇದೊಂದು ಮೋದಿಯವರಿಗೆ ಸೆಟ್ಬ್ಯಾಕ್ ಅಂದರೂ ಅಡ್ಡಿ ಇಲ್ಲ. ಇವತ್ತು ಅವ್ರನ್ನ ಅಭಿನಂದಿಸಿದ್ರೂ ಟೀಕೆ ತಪ್ಪಿದ್ದಲ್ಲ, ಅಭಿನಂದಿಸದೇ ಇದ್ದರೂ ಟೀಕೆ ತಪ್ಪಿದ್ದಲ್ಲ. ಯಾಕಂತಂದರೆ ಮತ್ತು ಮೇಲಾಗಿ ಅವ್ರು ಇದನ್ನು ಕ್ಷಮಿಸಲೂಬಹುದು ವಿನೇಶ್ ಪೊಗಾಟ್ ಅವರು, ಯಾಕಂತಂದರೆ ಅವರಲ್ಲಿ ದೊಡ್ಡ ಗುಣಗಳು ಇದ್ದಾವೆ ಇಲ್ಲ ಅಂತಲ್ಲ, ಯಾಕಂದರೆ ವ್ಯವಸ್ಥೆ ಕೆಟ್ಟಾಗಿ ಯಾರಿಗೇನು ಅನ್ನೋದಪ್ಪ ಅನ್ನೋಂಥ ಮನಸ್ಸು ಮಾನಸಿಕ ಸ್ಥಿತಿ ಇತ್ತೀಚೆಗೆ ಅವ್ರಿಗೆ ಬಂದರೂ ಬಂದು ಹೋಗಿರ್ಬೋದು. ಯಾಕಂತಂದರೆ ಆ ರೀತಿ ನೋವು ಆ ರೀತಿ ಸಂಕಟ ಆ ಎಲ್ಲ ಕ್ರೀಡಾಪಟುಗಳಿಗೆ ಆಗ್ಯದ. ಅದಕ್ಕಾಗಿ ಇವತ್ತು ಅವ್ರ ಮುಂದಿರೋದು ಒಂದೇ ಏನಪ್ಪ ಅಂದರೆ, ಇದಕ್ಕೆಲ್ಲ ಉತ್ತರ ಬಂದ ನಾವು ಗೆದ್ದು ನಮ್ಮ ಶಕ್ತಿ ತೋರಿಸಿ ಇಡೀ ವಿಶ್ವದ ಮುಂದೆ ನಮ್ಮ ಭಾರತದ ಝಂಡವನ್ನು ಹಾರಿಸೋದು ಅನ್ನೋದು ಅವ್ರ ತಲೆಯಲ್ಲದ, ಅದು ಯಶಸ್ವಿ ಆಗಲಿ. ಜೊತೆಗೆ ಮೋದಿಯವರಾದರೂ ಸಹಿತ ಆಗಾದಂತಹ ಒಂದು ಅನ್ಯಾಯದ ನಡೆಗೆ ಇವತ್ತಾದರೂ ಒಂದು ನ್ಯಾಯ ಒದಗಿಸುವಂಥ, ಇವತ್ತಾದರೂ ಆವತ್ತು ನಡೆದ ಘಟನೆಗಳಿಗೆ ಒಂದು ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ, ಯಾಕಂದರೆ ಕುಸ್ತಿ ಅನ್ನುವಂಥ ಒಂದು ಪವಿತ್ರವಾದಂಥ ಕ್ರೀಡೆಗೆ ಒಂದು ಅಪಮಾನ ಮಾಡುವಂಥ ಕೆಲಸವನ್ನು ಪ್ರಿಜ್ ಭೀಷಣ್ ಶರಣ್ ಸಿಂಗ್ನಂಥವರು ಇನ್ನು ಮುಂದಾದರೂ ಮಾಡಬಾರದು ಅನ್ನೋ ನೆಲೆಯಲ್ಲಿ ತಪ್ಪಂತೆ ಯಾರದಾದರೂ ಆಗೋದು, ಮೋದಿಯವ್ರದ್ದು ಆಗಿರ್ಬೋದು, ನಮ್ಮದು ಆಗಿರ್ಬೋದು, ಇನ್ನೊಬ್ಬರದ್ದು ಆಗಿರ್ಬೋದು, ಆದರೆ ಅದನ್ನು ಮರೆತು ಇವತ್ತು ಮತ್ತೆ ರೀ ಎನ್ಕ್ವೈರಿ ಹಾಕಿ ಬ್ರಿಜ್ ಭೀಷಣ್ ಶರಣ್ ಸಿಂಗ್ಗೆ ಶಿಕ್ಷೆ ಆಗುವಲ್ಲಿ ಒಂದು ತನಿಖೆ ಮಾಡಿಸಿ, ಅದು ಇದ್ದರೆ ತನಿಖೆ ಮಾಡಿದರೆ ನಿಶ್ಚಿತವಾಗಿಯೂ ವಿನೇಶ್ ಪೊಗಾಟ್ ಅವರಿಗೆ ಸಲ್ಲಿಸುವ ಅಭಿನಂದನೆ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಮತ್ತು ಎಲ್ಲರೂ ಖುಷಿ ಪಡ್ತಾರೆ ಅನ್ನೋದು ಅಷ್ಟ ಸತ್ಯದ. ಇಲ್ಲಿ ಮೋದಿಯವ್ರು ನೋಡೋಣ, ಇವತ್ತೇ ಫೋನ್ ಹಚ್ತಾರೋ ಇಲ್ಲೋ, ನಾಷ್ಟ ಕರೀತಾರೋ ಇಲ್ಲೋ, ಉಪಹಾರ ಕರೀತಾರೋ ಇಲ್ಲೋ, ಚೆನ್ನಾಗಿ ಮಾತಾಡ್ತಾರೋ ಇಲ್ಲ, ಮೌನಾಗಿ ಬಿಡ್ತಾರೋ. ಯಾಕಂದರೆ ಅವರಲ್ಲಿ ತಮ್ಗೆ ಬೇಡಾಗಿತ್ತಂದ್ರೆ ಮೌನಾಗಿ ಬಿಡುವಂಥ ಸ್ವಭಾವ ನಾವು ನೋಡ್ತಾ ಇದ್ದೀವಿ. ಏನಾಗಲಿ, ಇದು ಇವತ್ತು ನಮ್ಗೆ ಯಾವುದೇ ಪದಕ್ಕೆ ಗೆದ್ದರು ಸಂತೋಷ ಅದ, ಅದರಲ್ಲೂ ಗೋಲ್ಡ್ ಆದ್ರಂತೆ ಇವತ್ತು ನಾವೆಲ್ಲರೂ ಖುಷಿಯಿಂದ ಕುಣಿಯುವಂಥ ಒಂದು ಸಂದರ್ಭ ಅಂತ ಹೇಳ್ತಾ, ಮತ್ತು ಅನ್ಯಾಯಕ್ಕೆ ಈ ರೀತಿಯಾಗಿ ನ್ಯಾಯಪೂರ್ಣವಾಗಿ ಉತ್ತರ ಕೊಟ್ಟಿದ್ದು ಸಹಿತ ಅಷ್ಟೇ ಗಮನಾರ ಅಂತ ಹೇಳ್ತಾ ಇವತ್ತಿನ ಈ ಚರ್ಚಾ ವಿಷಯವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಹಂಗೆ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇದು ಹೇ ಶೀತಾರಾಮ್ ಸತ್ಯದ ಕೈಗೆ ನಡಿ. ವಂದನೆಗಳು.